ಇವಾಗ ಈ ಮೋದಿ ಸರ್ಕಾರ ಬಂದಿದೆ ಅಂದ್ರೆ ಇಷ್ಟು ಕಚಡ ಸರ್ಕಾರ ಅಂದ್ರೆ ಇಷ್ಟು ಕಚಡ ಸರ್ಕಾರ ಐತೆ, ಅದು ಇದ್ದುದ್ದು ವೇಸ್ಟ್ ಸರ್. ಅದು ಜನ ಅವ್ರಿಗೆ ಫೇವರ್ ಆಗಿದ್ದಾರೆ, ಏನ್ ಮಾಡಂಗಿಲ್ಲ. ನಾವು ಅವ್ರಿಗೆ, ನಾವು ಬಿಜೆಪಿನೇ ಫೇವರ್ ಆಗಿದ್ದು, ಏನ್ ಮಾಡಂಗಿಲ್ಲ. ಈಗ ನಾವು ಅನುಭವಿಸ್ತಾ ಇದೀವಿ, ದಿನ ದಿನ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಕಮ್ಮಿ ಮಾಡಿದ್ರೆ ರೇಟ್ಸ್? ಆದ್ರೆ ಇವ್ರು ಎಲೆಕ್ಷನ್ ಮಾಡಿದ ಟೈಮಲ್ಲಿ, ಅವ್ರ ಎಲೆಕ್ಷನ್ ಏನಾರ ಸೀಟ್ ಅಳ್ಳಾಡೋ ಟೈಮಲ್ಲಿ ಅದು ಏನಾರ ಅವ್ರ ಲಾಕ್ಡೌನ್ ಬರ್ತದ. ಹಿಂಗೆ ಆದ್ರೆ ಇನ್ ಕಳ್ತನ ಸುಲಿಗೆ ಶುರು ಮಾಡ್ತಾರೆ ಅಷ್ಟೇ, ಇನ್ನೇನ್ ಮಾಡಲ್ಲ. ಅವ್ರ ಕಷ್ಟ ಗೊತ್ತಿಲ್ಲ ಅವ್ರಿಗೆ, ಅವ್ರ ತುಕಾಲಿ ಅದು ಕೂಲಿ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿಲ್ಲ, ರೈತರ ಬಗ್ಗೆ ಬಿಸ್ನೆಸ್ಗಳಿಲ್ಲ. ಲಾಕ್ಡೌನ್ ಆಗ್ತಿದೆ, ಮತ್ತೆ ಲಾಕ್ಡೌನ್ ಅಂತಾರೆ. ಬಾಡಿಗೆಗಳು ಕಟ್ಟಿಲ್ಲ, ಹಿಂಗೆ ನಡೆಸ್ತಾ ಇದೀವಿ ಜೀವನ. ಏನೋ ಕಷ್ಟ ಸುಖನ ನಡೆಸ್ತಾ ಇದೀವಿ. ಕಮಿಟ್ಮೆಂಟ್ ಅಲ್ಲಿ ಒದ್ದಾಡ್ತೀರ ಎಲ್ಲರೂ. ಬಾಡಿಗೆಗಳು ಯಾವ ಓನರ್ಗಳು ಬಾಡಿಗೆಗಳು ಬಿಡ್ತಾ ಇಲ್ಲ. ಮೋದಿ ಸಂಸಾರ ಬಿಟ್ಟವರು, ಸಂಸಾರ ಬಗ್ಗೆ ಗೊತ್ತಿಲ್ಲ. ಸಂಸಾರಿಕರು ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡ್ತಾರೆ ಡ್ರೈವರ್ಗಳಿಗೆ. ಅಷ್ಟೊಂದು ಅವ್ರು ಬುದ್ಧಿವಂತಾಗಿದ್ರ ಓಲಾ ಊಬರ್ ಅಂತ ಕಂಪ್ನಿಗಳಿಗೆ ಒಂದು ನೋಟಿಸ್ ಕೊಡಕ್ಕಾಗಿಲ್ಲ ಅಂತ ಕಿತ್ತೋದು ಮೋದಿ ಅವನು. ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಏನು ಮಾತಾಡೋದು? ದಿನ ದಿನ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಕಮ್ಮಿ ಮಾಡಿದ್ರೆ ರೇಟ್ಸು? ಹಾಂ, ಲಾಕ್ಡೌನ್ ಆಗ್ತಿದೆ, ಮತ್ತೆ ಲಾಕ್ಡೌನ್ ಅಂತಾರೆ. ಬಾಡಿಗೆಗಳು ಕಟ್ಟಿಲ್ಲ, ಹಿಂಗೆ ನಡೆಸ್ತಾ ಇದೀವಿ ಜೀವನ. ಏನೋ ಕಷ್ಟನ ಸುಖನ ನಡೆಸ್ತಾ ಇದೀವಿ, ಏನು ಮಾಡೋದು? ಈ ಏನು ಪರಿಸ್ಥಿತಿ? ಹಿಂಗೆ ಆದರೆ ಇನ್ನು ಕಳ್ತನ ಸುಲಿಗೆಗೆ ಶುರು ಮಾಡ್ತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. ಬೇರೆ ಇನ್ನೇನು ಮಾಡಲ್ಲ ಅಷ್ಟೇ. ಹಾಗಾದರೆ ಅದೇ ಇನ್ನು ಕೊನೆಗೆ ಕಳ್ತನನ್ನೇ ಬಿದ್ದುಬಿಟ್ರೆ ಬೇರೆ ಇನ್ನೇನು ಮಾಡಲ್ಲ. ಎಲ್ಲ ಕಮಿಟ್ಮೆಂಟಲ್ಲಿ ಒದ್ದಾಡ್ತೀರ ಎಲ್ಲರೂ. ಬಾಡಿಗೆಗಳು ಯಾವ ಓನರ್ಗಳು ಬಾಡಿಗೆಗಳು ಬಿಡ್ತಾ ಇಲ್ಲ, ಬಿಸ್ನೆಸ್ಗಳಿಲ್ಲ, ಏನು ಮಾಡೋದು? ಪೆಟ್ರೋಲ್ ರೇಟ್ಸ್ ನೋಡಿದರೆ 30 paisa 40 paisa ಅಂತೇಳಿ ಬಂದು 106 rupees ಬಂದು ನಿಂತಿದೆ, 6-7 rupees. ಇನ್ನು ಹೇಳೋಕ್ಕಾಗಲ್ಲ. 150 rupees ಹೋದ್ರೂ ಏನು ಇದಕ್ಕೂ ಇದು ಮಾಡೋದು ಏನಿಲ್ಲ ಇದರಲ್ಲಿ. ಸರ್, ಜನ ಅವರಿಗೆ ಫೇವರ್ ಆಗಿದ್ದಾರೆ, ಏನು ಮಾಡೋಂಗಿಲ್ಲ. ನಾವು ಅವ್ರಿಗೆ, ನಾವು ಬಿಜೆಪಿನೇ ಫೇವರ್ ಆಗಿದ್ದು, ಏನು ಮಾಡೋಂಗಿಲ್ಲ. ಈಗ ನಾವು ಅನುಭವಿಸ್ತಾ ಇದ್ದೀವಿ ಸರ್. ನಮಗೆ ಜನಗಳಿಗೆ ಒಳ್ಳೇದಾಗಬೇಕು ಸರ್, ಯಾರಾದರೂ ಬರಲಿ, ಜನಗಳಿಗೆ ಒಳ್ಳೇದಾಗಬೇಕಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ ಸರ್. ಏನಿಲ್ಲ, ಬೇಕಾಗಿರೋದು ಬೇಸಿಕ್ ಜನಗಳಿಗೆ ಒಂದು ದಿನಸಿ ಬೇಕಾಗಿದೆ, ಅದು ಬಿಟ್ಟರೆ ಇದು ಬೇಕಾಗಿದೆ, ಪೆಟ್ರೋಲ್ ಬೇಕಾಗಿದೆ. ಹಾಂ, ಜೀವನಕ್ಕೇನು ಕರೆಂಟ್ ಬಿಲ್ಲು, ಗ್ಯಾಸು, ಇದನ್ನು ಫಸ್ಟ್ ಕಮ್ಮಿ ಮಾಡಿದರೆ ಜನ ಆರಾಮಾಗಿರ್ತಾರೆ ಅಷ್ಟೇ. ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಅಲ್ಲ, ಅದನ್ನ ಬಿಡಿ ಸರ್, ಜನನ ಸುಲಿಗೆ ಮಾಡ್ತಾವ್ರೆ. ಅದ್ರ ಬಗ್ಗೆ ಏನು ಮಾತೇ ಇಲ್ಲ. ನೆಕ್ಸ್ಟು ಸೊ ಏನು ಮಾಡೋಕ್ಕಾಗ್ತಿಲ್ಲ, ಸಾಮಾನ್ಯ ಜನ ಇದ್ದಾರೆ ಅಷ್ಟೇ. ಯಾಕಂದ್ರೆ ಅದು ಸುಮ್ಮನೆ ಸರ್, ಏನೈತೆ ಮೋದಿ ಸಂಸಾರ ಬಿಟ್ಟವರು, ಸಂಸಾರ ಬಗ್ಗೆ ಗೊತ್ತಿಲ್ಲ. ಸಂಸಾರಿಕರು ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡ್ತಾರೆ ಡ್ರೈವರ್ಗಳಿಗೆ, ಅವ್ರ ಕಷ್ಟ ಗೊತ್ತಿಲ್ಲ ಅವರಿಗೆ. ಅವ್ರ ತುಕಾಲಿ ಅದು, ಅವ್ರಿಗೆ ಬಡವ್ರ ಜೀವನ, ನಾರ್ಮಲ್ ಜನರ ಜನ ಜೀವನ, ಇವಾಗ ಕೂಲಿ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡೋದಿಲ್ಲ, ರೈತರ ಬಗ್ಗೆ ಒಂಚೂರ ಬಗ್ಗೆ ಏನು ಯೋಚನೆ ಇದ್ರ, ಈ ಥರ ಇದು ಮಾಡಲಿಲ್ಲ. ಆದ್ರೆ ಇವ್ರ ಅವ್ರ ದೊಡ್ಡ ತಪ್ಪು ಏನಂದ್ರೆ, ಇವಾಗ ಡೀಸೆಲ್ ಪೆಟ್ರೋಲು ಅವ್ರು 65 rupees ಇವಾಗ ಎಷ್ಟು ಮಾಡಿರೋ ನೋಡ್ರಿ, ಇಲ್ಲೇ ಬಂಕ ಐತಿ, ಬಂಕ ಹತ್ರ ಇದ್ರಿ. ಆದ್ರೆ ಇವತ್ತು ಓಲಾ ಉಬರ್ ಅಂತವ್ರು ಪೆಟ್ರೋಲ್ ಹಾಕ್ಸೋಂಥ ಪೆಟ್ರೋಲ್ ಅಮೌಂಟ್ ದುಡಿಯೋಕ್ಕಾಗ್ತಿಲ್ಲ. ಆದ್ರೆ ಅಷ್ಟೊಂದು ಅವ್ರು ಬುದ್ಧಿವಂತಾಗಿದ್ರ ಓಲಾ ಉಬರ್ ಅಂತ ಕಂಪ್ನಿಗಳಿಗೆ ಒಂದು ನೋಟಿಸ್ ಕೊಡೋಕ್ಕಾಗಿಲ್ಲ ಅಂತ ಕಿತ್ತೋದು ಮೋದಿ ಅವನು. ಡೈಲಿ 10-22 ಪಿಕಪ್ ಡ್ರಾಪ್ ಮಾಡ್ತೀನಿ ನಾನು. ಆದ್ರೆ ನಮಗೆ ಬರಲಿಲ್ಲ, ಫುಟ್ಪಾತಲ್ಲಿ ಇಟ್ಟು ವ್ಯಾಪಾರಿಗೆ ಅಷ್ಟೇ ಬರಲಿಲ್ಲ. ಆದ್ರೆ ಇವಾಗ ಶ್ರೀಮಂತರಿಗೆ ಬಂತ, ಅದು ನಮ್ಗೆ ಯಾಕೆ ಬರಲಿಲ್ಲ? ಆದ್ರೆ ಇವ್ರು ಎಲೆಕ್ಷನ್ ಮಾಡಿದ ಟೈಮಲ್ಲಿ, ಅವ್ರ ಎಲೆಕ್ಷನ್ಗೆ ಏನೋ ಸೀಟ್ ಅಳ್ಳಾಡೋ ಟೈಮಲ್ಲಿ ಅದು ಏನಾರ ಅವರು ಲಾಕ್ಡೌನ್ ಬರ್ತದೆ. ಈ ಶ್ರೀಮಂತ ಬಿದ್ದಾರೆ, ದುಡಿತಾರೆ, ದುಡ್ಡು ಮಾಡ್ಕೊಂಡು ಇದು ಮಾಡ್ತಾರೆ, ಅಮಾಯಕರು ಏನೋ ಒಂದು ಮಾಡ್ತಾರೆ. ನಾವು ಹಿಂದಿನ ಸರ್ಕಾರಕ್ಕಿಂತ ಮುಂಚೆ ಮಾಡಿರೋ ಸಂಪಾದನೆ ಇವಾಗ ಇದು ಮಾಡ್ತಾ ಇದ್ದೀವಿ. ಇವಾಗ ದುಡ್ದದ್ದೆಲ್ಲ ಇವಾಗ ಈಗೇ ಖಾಲಿ ಆದ, ಹಿಂದೆ ದುಡ್ದಿರೋದೆಲ್ಲ ಇವಾಗ ಇನ್ನೂ ಓದೈತೆ. ಇವಾಗ ಈ ಮೋದಿ ಸರ್ಕಾರ ಬಂದಿದೆ ಅಂದ್ರೆ ಇಷ್ಟು ಕಚಡ ಸರ್ಕಾರ ಅಂದ್ರೆ ಇಷ್ಟು ಕಚಡ ಸರ್ಕಾರ ಐತೆ, ಅದು ಇದ್ದುದ್ದು ವೇಸ್ಟ್ ಸರ್. ಅದು ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.